ವಿದ್ಯಾರ್ಥಿಗಳೇ ಸ್ವಾಗತ. ಇವತ್ತಿನ ದಿನ ನಾವು ಉಳಿದ ಹಂತವಾದಂತಹ ಪಾಲುಗಾರಿಕೆಯ ದೋಷಗಳು, ಮಿತಿಗಳು, ಅನಾನುಕೂಲತೆಗಳನ್ನು ಅಧ್ಯಯನ ಮಾಡೋಣ. ದಿ ಮೆರಿಟ್ ಆಫ್ ಪಾರ್ಟ್ನರ್ಶಿಪ್. ಓಕೆ, ಹಿಯರ್ ಟೋಟಲ್ 5 ಪಾಯಿಂಟ್ಸ್ ವಿ ಹ್ಯಾವ್ ಟು ಸ್ಟಡಿ ಒನ್ ಬೈ ಒನ್. ಸೊ Comparing to the company, we have some demerits. ಇಲ್ಲಿ ನೋಡೋಣ ವಿದ್ಯಾರ್ಥಿಗಳೇ, ದೊಡ್ಡದ ಕೈಗಾರಿಕೆಗೆ ಹೋಲಿಕೆ ಮಾಡಿದಾಗ ನಮ್ಮ ಪಾಲುಗಾರಿಕೆ ಚಿಕ್ಕದು. ಸಣ್ಣ ಏಕ ವ್ಯಕ್ತಿ ಸಂಸ್ಥೆಗೆ ಹೋಲಿಕೆ ಮಾಡಿದಾಗ ನಮ್ಮ ಸಂಸ್ಥೆ ದೊಡ್ಡದು. ಇಲ್ಲಿ ಇವತ್ತಿನ ದಿನ ನಾವು ಕಲಿಯಬೇಕಾದಂತಹ ವಿಷಯ ದೋಷಗಳು ಆಗಿರುವುದರಿಂದ ಅವುಗಳ ಮೇಲೆ ಹೆಚ್ಚು ಲಕ್ಷ್ಯವಿಟ್ಟು ಅಧ್ಯಯನ ಮಾಡಿದಾಗ ಇತರರೊಂದಿಗೆ ಹೋಲಿಕೆಯು ಆಗುತ್ತದೆ. ನೋಡೋಣ ಪಾಲುಗಾರಿಕೆಯ ದೋಷಗಳಲ್ಲಿ ಮೊದಲನೇದು ಅಪರಿಮಿತ ಹೊಣೆಗಾರಿಕೆ, ಎಂದರೆ ಮಿತಿ ಮೀರಿದ ಹೊಣೆಗಾರಿಕೆ. ಎಷ್ಟು ಇದು ನಷ್ಟವಾಗುತ್ತದೆ ಭವಿಷ್ಯದಲ್ಲಿ ಎಂದರೆ ಅದಕ್ಕೆ ಅಂಕಿ ಸಂಖ್ಯೆ ಇರುವುದಿಲ್ಲ. ಎ ಬಿ ಸಿ ಪಾಲುಗಾರರು ಇದ್ದು 3 ಲಕ್ಷ ರೂಪಾಯಿ ನಷ್ಟವಾದಾಗ 1 ಲಕ್ಷ ಎಂದು ಹಂಚಿಕೊಳ್ಳುವುದು ನಿಯಮ. ಒಂದು ವೇಳೆ ಸಿ ಪಾಲುಗಾರನ ಸ್ವಂತದ ಆಸ್ತಿ ಯಾವುದೇ ಇರದೇ ಹೋದಾಗ ಅವನ ಪಾಲಿನ 1 ಲಕ್ಷ ರೂಪಾಯಿ ನಷ್ಟ 50,000 50,000 ಈ ರೀತಿ ಹಂಚಿಕೊಳ್ಳಬೇಕಾಗುತ್ತದೆ, ಇಲ್ಲವೇ ಒಪ್ಪಂದ ಮಾಡಿಕೊಂಡ ರೀತಿಯಲ್ಲಿ ಹಂಚಿಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿಗಳೇ, ಈ ಕಾರಣದಿಂದಾಗಿ ಇಲ್ಲಿ ನಷ್ಟಕ್ಕೆ ಒಂದು ಮಿತಿ ಇರುವುದಿಲ್ಲ. ಇದರಿಂದ ಈ ಸಂಸ್ಥೆಯನ್ನ ನಡೆಸಿಕೊಂಡು ಹೋಗುವುದು ಏನಾಗುತ್ತದೆ, ಸಮಸ್ಯೆಯಾಗುತ್ತದೆ. ಈ ಸಂಸ್ಥೆಯನ್ನ ನಡೆಸಿಕೊಂಡು ಹೋಗಲು ಹೆಚ್ಚು ಕಷ್ಟವಾಗುತ್ತದೆ ಇವರಿಗೆ. ಎ ಬಿ ಸಿ ಈ ರೀತಿ 20 ಜನ ಇದ್ದರೆ ಕನಿಷ್ಠ ಇಬ್ಬರು ಬ್ಯಾಂಕಿಂಗ್ ವ್ಯವಹಾರ ಕೈಗೊಂಡಾಗ ಅಲ್ಲಿರ್ತಕ್ಕಂಥ ಗರಿಷ್ಠ ಜನ 10. ಸೊ ನೋಡೋಣ ಈ ರೀತಿಯಾಗಿ ಅಪರಿಮಿತ ಹೊಣೆಗಾರಿಕೆ ಇದು ಮೊದಲನೆಯ ದೋಷ. ಎರಡನೇದಾಗಿ ಮಿತ ಸಂಪನ್ಮೂಲಗಳು. ನಮಗೆ ಇಲ್ಲಿ ಸಂಪನ್ಮೂಲಗಳು ಎಂದರೆ ಯಾವುವು ಗೊತ್ತಿಲ್ಲ. ಸಂಪನ್ಮೂಲಗಳು ಯಾವುವು ಎಂದರೆ ಅವರ ಸಂಸ್ಥೆಯ ಸಣ್ಣ ಕಟ್ಟಡ ಆಗಿರಬಹುದು, ಸಣ್ಣ ಕಟ್ಟಡ, ಚಿಕ್ಕ ಚಿಕ್ಕ ಸಲಕರಣೆಗಳಾಗಿರಬಹುದು, ಕಡಿಮೆ ಗಣಕಯಂತ್ರಗಳಾಗಿರಬಹುದು, ಯಾವುದೇ ಉತ್ಪಾದನಾ ಕಾರ್ಯದಲ್ಲಿ ತೊಡಗಿದಾಗ ಉತ್ಪಾದಿಸುವ ಯಂತ್ರೋಪಕರಣ ಚಿಕ್ಕದಾಗಿರಬಹುದು. ಇದರಿಂದ ಏನಾಗುತ್ತದೆ, ಇವರು ನಮಗೆ ಹೇಳುತ್ತಾರೆ ನಮ್ಮಲ್ಲಿ ಸಂಪನ್ಮೂಲಗಳು ಕಡಿಮೆ ಇವೆ. ನಮ್ಮಲ್ಲಿ ಸಂಪನ್ಮೂಲಗಳು ಕಡಿಮೆ ಇದ್ದಾಗ ನಾವು ಏನು ಮಾಡೋಣ ಎಂದರೆ ಕಡಿಮೆ ಉತ್ಪಾದನೆ, ಕಡಿಮೆ ಮಾರಾಟ, ನಮಗೆ ಲಾಭವೂ ಕೂಡ ಕಡಿಮೆ. ನೀವು ಯಾರೊಂದಿಗೆ ಹೋಲಿಕೆ ಮಾಡುತ್ತಿದ್ದೀರಿ ಎಂದರೆ ಕೈಗಾರಿಕೆಯೊಂದಿಗೆ. ಇವರಿಗೆ ಹೋಲಿಕೆ ಮಾಡಿದಾಗ ಅವರನ್ನು ನಾವು ನೋಡಿದಾಗ ನಮ್ಮ ಸಂಸ್ಥೆಯ ಉತ್ಪಾದನೆ ಕಡಿಮೆ, ಏಕೆಂದರೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಕಡಿಮೆ. ಇದು ಒಂದು ದೋಷ ಎನ್ನಲಾಗುತ್ತದೆ. ವಿದ್ಯಾರ್ಥಿಗಳೇ, ಮುಂದಿನದಾಗಿ ಭಿನ್ನಾಭಿಪ್ರಾಯ ಎಂದರೆ ಜಗಳ, ಮನಸ್ತಾಪ, ನೀನು ಹೆಚ್ಚು ನಾನು ಕಡಿಮೆ ಎಂಬ ಭಾವನೆ, ಅವರವರಲ್ಲಿ ಕಿರಿಕಿರಿ, ಇದರಿಂದ ಯಾರಿಗೆ ಪೆಟ್ಟು
ಸಂಸ್ಥೆಯ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಸೊ ಈ ರೀತಿಯಾಗಿ ಭಿನ್ನಾಭಿಪ್ರಾಯ ಸಾಧ್ಯತೆ ಎಂದಿದ್ದಾರೆ ಅವರು. ಭಿನ್ನಾಭಿಪ್ರಾಯ ಬರಲೇಬೇಕು ಎಂದು ಅಲ್ಲ, ಅಂದರೆ ಇಲ್ಲಿ ಪ್ರತಿಯೊಂದು ಸಂಸ್ಥೆಗಳಲ್ಲಿ ಇದು ಇದ್ದಿದೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುತ್ತಿರುತ್ತವೆ. ಅವುಗಳನ್ನ ಬಗೆಹರಿಸಿ ಮತ್ತೆ ಯಶಸ್ಸಿನತ್ತ ಸಾಧನೆಯತ್ತ ಮುಂದೆ ಸಾಗುವ ಕೆಲಸ ಇವರದ್ದಾಗಿರುತ್ತದೆ. ವಿದ್ಯಾರ್ಥಿಗಳೇ, ಮುಂದಿನದಾಗಿ ಮುಂದುವರಿಕೆ ಕೊರತೆ. ಮುಂದುವರಿಕೆ ಅಂದ್ರೆ 2021 22 23 24 ಒಪ್ಪಂದದ ಪ್ರಕಾರ. ಯಾಕೆ ಕೊರತೆ ಅಂದರೆ 2021 ಯಾವುದೇ ಒಬ್ಬ ಪಾಲುದಾರನ ನಿಧನವಾದಾಗ ಸಂಸ್ಥೆ ಮುಂದುವರಿಯುವ ಸಾಧ್ಯತೆ ಕಡಿಮೆಯಾಗುತ್ತದೆ, ಸಂಸ್ಥೆ ಮುಚ್ಚುತ್ತದೆ ಎಂದು ಅರ್ಥ. ಮುಂದಿನದಾಗಿ ಸಾರ್ವಜನಿಕ ವಿಶ್ವಾಸ ಕೊರತೆ. ಯಾಕೆ ವಿಶ್ವಾಸ ಇರುವುದಿಲ್ಲ ಜನರು ಎಂದರೆ ಇವರು ತಮ್ಮ ಲೆಕ್ಕಪತ್ರಗಳನ್ನು ಯಾರಿಗೆ ತೋರಿಸುವುದಿಲ್ಲ. ಇದೊಂದು ಕಾರಣವಿಲ್ಲ, ಆದರೂ ಕೂಡ ನಂಬಿಗಸ್ತ ಕಂಪನಿ ಸಾರಿ ಸಂಸ್ಥೆ ಇದ್ದರೆ ಪ್ರತಿಯೊಬ್ಬರು ತಮ್ಮ ವಿಶ್ವಾಸ ಇಟ್ಟೇ ಇಡುತ್ತಾರೆ. ಆದರೆ ಇದು ಒಂದು ದೋಷವೆಂದು ಇವರು ಪರಿಗಣಿಸಿದ್ದಾರೆ. ಸಾರ್ವಜನಿಕರಿಗೆ ಯಾವುದೇ ಲಾಭದ ಒಂದು ಹೇಳಿಕೆ ಸೂಚನೆ, ನಷ್ಟದ ಬಗ್ಗೆ ಇರಬಹುದು, ಬೆಳವಣಿಗೆ ಬಗ್ಗೆ, ಏನೋ ಗುಪ್ತ ಮಾಹಿತಿಯ ಬಗ್ಗೆ ಇರಬಹುದು ತಿಳಿಪಡಿಸಲಾಗುವುದಿಲ್ಲವಾದ್ದರಿಂದ ಸಾರ್ವಜನಿಕರಿಗೆ ಇವರ ಮೇಲೆ ವಿಶ್ವಾಸ ಕಡಿಮೆ ಇರುತ್ತದೆ ಎಂದು ಹೇಳಿದ್ದಾರೆ. ಓಕೆ, ಇವತ್ತಿನ ದಿನ ವಿದ್ಯಾರ್ಥಿಗಳೇ, ನಾವು ಚಿಕ್ಕದಾದರೂ ಗುಣದೋಷಗಳು ಸೇರಿ 8 ಅಂಕದ ಪ್ರಶ್ನೆಯನ್ನು ಅಧ್ಯಯನ ಮಾಡಿದ್ದೇವೆ. ಎಷ್ಟು ಅಂಕ ಅವುಗಳನ್ನು ಓದಿ ಪ್ರಶ್ನೆ ಉತ್ತರವನ್ನು ಸಿದ್ಧಪಡಿಸುತ್ತಾ ಹೋಗಿ, ನೋಟ್ಸನ್ನು ಬರೆಯಲು ಪ್ರಾರಂಭ ಮಾಡಿರಿ. ನೀವು ಬರೆಯುವುದು ನಿಮ್ಮ ಪರೀಕ್ಷೆಯ ದೃಷ್ಟಿಯಿಂದ, ಪರೀಕ್ಷೆಯ ದೃಷ್ಟಿಯಿಂದ, ಜ್ಞಾನದ ದೃಷ್ಟಿಯಿಂದ, ನಿಮ್ಮ ಬೆಳವಣಿಗೆಯ ದೃಷ್ಟಿಯಿಂದ, ಹೊಸ ಶಬ್ದಗಳ ಕಲಿಯುವಿಕೆಯ ದೃಷ್ಟಿಯಿಂದ, ನಿಮ್ಮ ಆರೋಗ್ಯಕ್ಕೆ, ಬುದ್ಧಿಮಟ್ಟದ ಆರೋಗ್ಯಕ್ಕೆ ಅತಿ ಒಳ್ಳೆಯದು. ವಿದ್ಯಾರ್ಥಿಗಳೇ, ಲಕ್ಷ್ಯವಿಟ್ಟು ಕೇಳಿ, ನಿಮ್ಮ ಬರಹ ಸೂಚಿಸುತ್ತದೆ ನೀವು ಎಷ್ಟರ ಮಟ್ಟಿಗೆ ಅದನ್ನು ತಿಳಿದುಕೊಂಡಿದ್ದೀರಿ ಎಂದು. 5 ನಿಮಿಷ, 10 ನಿಮಿಷದ, 15 ನಿಮಿಷದ ವಿಡಿಯೋ ಆಗಿರಬಹುದು, ಇದು ಪ್ರಶ್ನೆ ಬರುವುದಿಲ್ಲ.